ಗೈಸ್, ನಾನು ನಿಮ್ಮ 58 ಅಂದ್ರೆ ನಮ್ಮ ಮುಂದೆ ಇದೆ ಸ್ವಾಮಿ 14, ಇನ್ನೊಂದು ಅದೇ ಸೀರೀಸ್ ನ ಸ್ಮಾರ್ಟ್ ಫೋನ್. ಇದಕ್ಕೆ ಅಂತೂ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ, ಸ್ವಾಮಿ 14 CV ಅಂತ. ಇದರಲ್ಲಿ ಅಂತೂ ಅಲ್ಯೂಮಿನಿಯಂ ಫ್ರೇಮ್ ಮತ್ತೆ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಕೊಟ್ಟಿದ್ದಾರೆ ಫ್ರಂಟ್ ಅಲ್ಲಿ. ಮೋಸ್ಟ್ ಸ್ಟ್ರಾಂಗೆಸ್ಟ್ ಗ್ಲಾಸ್ ಗುರು ಯಪ್ಪ, ಅದು ಸಹ ಸಾಲಿಲ್ಲ ಅಂತ ಹೇಳಿ ಫ್ರಂಟ್ ಅಲ್ಲಿ ಎರಡು ಕ್ಯಾಮರಾ ಕೊಟ್ಟು ಮಾರ್ಕೆಟ್ ಅಲ್ಲಿ ನಾವೇ ಕಿಂಗ್ ಆಗ್ಬೇಕಂತ ಒಂದು ಫೆಸ್ಟಲ್ ಆಗಿ ಎಂಟ್ರಿ ಕೊಡ್ಲಿಕ್ಕೆ ರೆಡಿ ಆಗ್ತಿದೆ. ಈ ವಿಡಿಯೋದಲ್ಲಿ ಎರಡು ಸ್ಮಾರ್ಟ್ ಫೋನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ರಿವ್ಯೂ ಮಾಡ್ತಿದ್ದೆ, ಕ್ಯಾಮರಾ ಯಾವ ರೀತಿ ಇದೆ, ಪ್ರೊಸೆಸರ್ ಯಾವ್ದೆಲ್ಲ ಹಾಕಿದ್ದಾರೆ ಅಂತ ಕಂಪ್ಲೀಟ್ ಡೀಟೇಲ್ ರಿವ್ಯೂ ಮಾಡ್ತಿದ್ದೇನೆ. ನಮ್ಮ 58 ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ಆಯ್ತಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಮೋಸ್ಟ್ ಆಫ್ ದ ಜನ ಸಬ್ಸ್ಕ್ರೈಬ್ ಮಾಡೋದನ್ನು ನೋಡ್ತಿರ್ಬೋದು, ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಎಲ್ಲ ಆಲ್ಗೆ ಸೆಟ್ ಮಾಡಿ ಆಯ್ತಾ. ಮತ್ತೆ ಎಲ್ಲರೂ ಕಮೆಂಟ್ ಮಾಡಬೇಕು ನಿಮ್ಮ ಸ್ಮಾರ್ಟ್ ಫೋನ್ ಅಲ್ಲಿ ಎಷ್ಟು 1000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಅಂತ ಕಮೆಂಟ್ ಮಾಡಿ ಆಯ್ತಾ. ನೋಡೋಣ ಯಾರ ಸ್ಮಾರ್ಟ್ ಫೋನ್ ಅಲ್ಲಿ ಜಾಸ್ತಿ mAh ಇದೆ ಅಂತ. ಫಸ್ಟಿಗೆ ಎರಡು ಸ್ಮಾರ್ಟ್ ಫೋನ್ ಇದು ಡಿಸ್ಪ್ಲೇ ನೋಡೋಣ. ಶಾಮಿ 14 ಸ್ಮಾರ್ಟ್ ಫೋನ್ ಅಲ್ಲಿ 6.36 inch ಇದು ಅಮೋಲೆಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. 120Hz ರಿಫ್ರೆಶ್ ರೇಟ್ ಇದೆ ಈ ಡಿಸ್ಪ್ಲೇ. ಮತ್ತೆ ಈ ಕಡೆ ಸ್ವಾಮಿ 14 CV ಸ್ಮಾರ್ಟ್ ಫೋನ್ ಇದು ಸೇಮ್ ಅಮೋಲೆಡ್ ಡಿಸ್ಪ್ಲೇ ಸಿಗ್ತಿದೆ ಆಯ್ತಾ. ಆದ್ರೆ ಇದರಲ್ಲಿ 6.55 inch ಇದು ದೊಡ್ಡ ಡಿಸ್ಪ್ಲೇ ಸಿಗ್ತಿದೆ. ಇದ್ರಲ್ಲಿ ಸಹ 120Hz ರಿಫ್ರೆಶ್ ರೇಟ್ ಇದೆ ಆಯ್ತಾ. ತುಂಬಾ ಒಳ್ಳೆ ಡಿಸ್ಪ್ಲೇ ಹಾಕಿದ್ದಾರೆ, ಆಬ್ವಿಯಸ್ಲಿ ಹಾಕ್ಲೇಬೇಕು, ತುಂಬಾ ಫ್ಲಾಗ್ಶಿಪ್ ಸ್ಮಾರ್ಟ್ ಫೋನ್ ಆಯ್ತಾ. ಮತ್ತೆ ಸ್ವಾಮಿ 14 ಈ ಸ್ಮಾರ್ಟ್ ಫೋನ್ ಅಲ್ಲಿ IP58 ವಾಟರ್ ರೆಸಿಸ್ಟೆಂಟ್ ಕೊಟ್ಟಿದ್ದಾರೆ, ನೀರಿಗೆ ಬಿದ್ದರೂ ಏನಾಗಲ್ಲ. ಶಾಮಿ 14 CV ಈ ಸ್ಮಾರ್ಟ್ ಫೋನ್ ಅಲ್ಲಿ ವಾಟರ್ ರೆಸಿಸ್ಟೆಂಟ್ ಇದೆ ಅಂತ ಇನ್ನು ಕನ್ಫರ್ಮ್ ಇಲ್ಲ ಆಯ್ತಾ. ಇಲ್ಲಿ ನೋಡ್ತಿರ್ಬೋದು ಶಾಮಿ 14 CV ಈ ಸ್ಮಾರ್ಟ್ ಮೂರು ಕಲರ್ ವೇರಿಯಂಟ್ ಅಲ್ಲಿ ಲಾಂಚ್ ಆಗ್ತಿದೆ ಆಯ್ತಾ, ಬ್ಲೂ ಮತ್ತೆ ಗ್ರೀನ್ ಬ್ಲಾಕ್. ನನ್ಗಂತೂ ಈ ಬ್ಲೂ ಕಲರ್ ಅಂತೂ ಸಖತ್ ಇಷ್ಟ ಆಯ್ತಾ ಆಯ್ತಾ. ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ. ಈ ಕಡೆ ಶಾಮಿ 14 ಇದು ಸಹ ಮೂರು ಕಲರ್ ವೇರಿಯಂಟ್ ಅಲ್ಲಿ ಲಾಂಚ್ ಆಗಿದೆ, ಬ್ಲಾಕ್ ವೈಟ್ ಗ್ರೀನ್ ಕಲರ್ ಅಲ್ಲಿ ಲಾಂಚ್ ಆಗಿದೆ. ನೆಕ್ಸ್ಟ್ ಇದ್ರ ಕ್ಯಾಮರಾ ನೋಡ್ಲಿಕ್ಕೆ ಹೋದ್ರೆ ಶಾಮಿ 14 ಅಲ್ಲಿ ಮೂರು ಕ್ಯಾಮರಾ ಸಿಗ್ತಿದೆ ಬ್ಯಾಕ್ ಅಲ್ಲಿ. ಇದರಲ್ಲಿ ಮೈನ್ ಸೆನ್ಸರ್ 50 MP ಇದು, ಇದು ಆಪ್ಟಿಕಲ್ ಸ್ಟೆಬಿಲೇಷನ್ ಇದೆ. ಇನ್ನೊಂದು 50 MP ಇದು ಅಲ್ಟ್ರಾ ವೈಡ್ ಆಂಗಲ್ ಲೆನ್ಸ್ ಇದೆ. ಇನ್ನೊಂದು 50 MP ಇದು ಟೆಲಿಫೋಟೋ ಲೆನ್ಸ್ ಸಿಗ್ತಿದೆ. ಫ್ರಂಟ್ ಅಲ್ಲಿ 32 MP ಕ್ಯಾಮರಾ ಸಿಗ್ತಿದೆ, ಇದು 4K ವಿಡಿಯೋ ರೆಕಾರ್ಡ್ ಮಾಡುತ್ತೆ ಆಯ್ತಾ. ಈ ಕ್ಯಾಮರಾ ಕ್ಯಾಮರಾ ಅಂತೂ ಒಂದು ಒಳ್ಳೆ ಸೆನ್ಸರ್ ಯೂಸ್ ಮಾಡಿದ್ದಾರೆ ಆಯ್ತಾ ಶಾಮಿ 14. ಇದು MI ಇದು ಫ್ಲಾಗ್ಶಿಪ್ ಸ್ಮಾರ್ಟ್ ಫೋನ್ ಆಯ್ತಾ ಶಾಮಿ ಸೀರೀಸ್. ಇದು ಕ್ಯಾಮರಾ ಅಂತೂ ಇದರಲ್ಲಿ ತುಂಬ ಪ್ರೀಮಿಯಂ ಕ್ಯಾಮರಾನೇ ಯೂಸ್ ಮಾಡ್ತಾರೆ. ಶಾಮಿ 14 CV ಈ ಸ್ಮಾರ್ಟ್ ಫೋನ್ ಅಲ್ಲಿ ಸಹ ಮೂರು ಕ್ಯಾಮರಾ ಸಿಗ್ತಿದೆ ಆಯ್ತಾ ಬ್ಯಾಕ್ ಸೈಡ್ ಅಲ್ಲಿ. ಇದರಲ್ಲಿ ಮೈನ್ ಸೆನ್ಸರ್ 50 MP ಇದೆ ಆಯ್ತಾ, ಇದು ಸಹ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಇದೆ. ಇನ್ನೊಂದು ಇದರಲ್ಲಿ ಟೆಲಿಫೋಟೋ ಲೆನ್ಸ್ ಇದೆ 50 MP ಇದು, ಇನ್ನೊಂದು 12 MP ಇದು ಅಲ್ಟ್ರಾ ವೈಡ್ ಆಂಗಲ್. ನೆಕ್ಸ್ಟ್ ಇದರ ಫ್ರಂಟ್ ಕ್ಯಾಮರಾ ಬಗ್ಗೆ ಮಾತಾಡಲೇಬೇಕಾಯ್ತಾ. ಇದರಲ್ಲಿ ಎರಡು ಕ್ಯಾಮರಾ ಸಿಗ್ತಿದೆ, ಅದು ಎರಡು ಸಹ 32 MP ಇದು. ಒಂದು ಇದರಲ್ಲಿ ಅಲ್ಟ್ರಾ ವೈಡ್ ಆಂಗಲ್ ಲೆನ್ಸ್ ಸಿಗ್ತಿದೆ ಫ್ರಂಟಲ್ಲಿ. ಫ್ರಂಟಲ್ಲಿ ಅಂತೂ ಅಲ್ಟ್ರಾ ವೈಡ್ ಆಂಗಲ್ ಕೊಟ್ಟದ್ದು ತುಂಬ ಯೂಸ್ಫುಲ್ ಆಯ್ತಾ. ಏನಾದರೂ ಬ್ಲಾಗ್ ಎಲ್ಲ ಮಾಡ್ಕೊಂಡು ಹೋದರೆ ಫುಲ್ ಕವರ್ ಆಗುತ್ತೆ ವಿಡಿಯೋ ಮಾಡ್ಕೊಂಡು ಹೋಗೋದು. ಬ್ಲಾಗರ್ಸ್ಗೆ ಅಂತೂ ಎಲ್ಲಿ ಮಾಡಿಸಿರುವಂಥ ಸ್ಮಾರ್ಟ್ ಫೋನ್ ಶಾಮಿ 14 CV ಈ ಸ್ಮಾರ್ಟ್ ಫೋನಲ್ಲಿ ಸ್ನ್ಯಾಪ್ಡ್ರಾಗನ್ 8S Gen 3 ಪ್ರೊಸೆಸರ್ ಸಿಗ್ತಿದೆ. ಇದರಲ್ಲಿ ತುಂಬ ಪವರ್ಫುಲ್ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ, ಪ್ರೊಸೆಸರ್ ಅಂತೂ ಟಾಪ್ ನಾಂಚ್ ಆಯಿತು. ಶಾಮಿ 14 ಅಲ್ಲಿ 8 Gen 3 ಪ್ರೊಸೆಸರ್ ಸಿಗ್ತಿದೆ, ಇದು ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿ ಪವರ್ ಹೊಂದಿರುವಂಥ ಪ್ರೊಸೆಸರ್. ಯಾಕೆಂದ್ರೆ ಈ ಸ್ಮಾರ್ಟ್ ಫೋನ್ ಇದು ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ ಆಯ್ತಾ ಅದಕ್ಕಿಂತ. ಫ್ರೆಂಡ್ಸ್, ಈ ಶಾಮಿ 14 ಇದೆ ಅಲ್ಲ, ಇದು 70,000 rupees ಲಾಂಚ್ ಆಗಿದೆ ಆಯ್ತಾ, ತುಂಬ ಜಾಸ್ತಿ ಪ್ರೈಸ್ಗೆ ಲಾಂಚ್ ಆಗಿದೆ. ಇನ್ನೊಂದು ಶಾಮಿ 14 CV ಈ ಸ್ಮಾರ್ಟ್ ಫೋನ್ 50,000 ಒಳಗಡೆ ಲಾಂಚ್ ಆಗುತ್ತೆ ಅಂತ ಲೀಕ್ಸ್ ಇದೆ ಆಯ್ತಾ. ಈ ಸ್ಮಾರ್ಟ್ ಫೋನ್ ಇದಂತೂ ತುಂಬಾ ಪ್ರೀಮಿಯಂ ಆಗಿದೆ. ಗೈಸ್, ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಇನ್ನು ಸಹ ತುಂಬಾ ಫೀಚರ್ಸ್ ಇದೆ ಆಯ್ತಾ ಈ ಸ್ಮಾರ್ಟ್ ಫೋನ್. ನಾನಿವತ್ತು ಕೆಲವೊಂದು ಹೈಲೈಟ್ ಆಗಿರುವಂತ ಫೀಚರ್ಸ್ ಬಗ್ಗೆ ತಿಳಿಸ್ಕೊಟ್ಟದಾಯ್ತಾ. ಪಾರ್ಟ್ 2 ಬೇಕಿದ್ರೆ ಕಮೆಂಟ್ ಮಾಡಿ ಈ ಸ್ಮಾರ್ಟ್ ಫೋನ್ ಇದು ವಿಡಿಯೋ. ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಆಯ್ತಾ ಪ್ಲೀಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತೆ ವಿಡಿಯೋದ ಲಿಂಕ್ ಅನ್ನು ನಿಮ್ಮ 5 ಫ್ರೆಂಡ್ಸ್ಗೆ ಶೇರ್ ಮಾಡಿ ಆಯ್ತಾ. ಶೇರ್ ಮಾಡಿ ನನಗೆ ಕಮೆಂಟ್ ಮಾಡಬೇಕು. ಮತ್ತೆ ಗೈಸ್, ನಮ್ಮ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದೇ ಸ್ವಲ್ಪ ದಿನ ಆಗಿದೆ, ಯಾಕೆ ಅಂದರೆ ನನಗೆ ಟೈಮ್ ಸಿಗ್ತಿಲ್ಲ ವಿಡಿಯೋ ಮಾಡಲಿಕ್ಕೆ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಿದೆ ಆಯ್ತಾ. ಆದರೂ ಲೇಟೆಸ್ಟ್ ಆಗಿರುವಂಥ ವೀಡಿಯೋಸ್ ತರ್ತಿರ್ತೀನಿ. ಗೈಸ್, ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಯ್ತಾ ನಮ್ಮ ಚಾನಲ್ಗೆ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ, ನಮ್ಮ ವೀಡಿಯೋಸ್ ಎಲ್ಲ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡ್ತೀರಿ. ಮತ್ತೆ ಗೈಸ್, ನಮ್ಮ ಚಾನಲಲ್ಲಿ ಒಂದು ಸ್ಪೆಷಲ್ ವಿಡಿಯೋ ಬರಲಿಕ್ಕಿದೆ ಆಯ್ತಾ, ಹೋಂಡಾ ಡಿಯೋ ನ್ಯೂ ಮಾಡೆಲ್ ಸ್ಕೂಟರ್ ಆಯ್ತಾ. ಈ ಗಾಡಿದು ಕಂಪ್ಲೀಟ್ ರಿವ್ಯೂ ಮಾಡಲಿಕ್ಕಿದ್ದೀನಿ, ವೇಟ್ ಮಾಡಿ ಆಯ್ತಾ, ಆದಷ್ಟು ಬೇಗ ಬರುತ್ತೆ. ಮತ್ತೆ ಎಲ್ಲರೂ ಲೈಫಲ್ಲಿ ಖುಷಿ ಖುಷಿ ನನಗರ್ತ ಲೈಫನ್ನು ಎಂಜಾಯ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ ಗೈಸ್.